ಬೆಳಗ್ಗೆ ಬಾಗಲಕೋಟೆ ಜಿಲ್ಲೆ ಬೆಳಗ್ಗೆ ತಾಲೂಕಿನ ಶ್ರೀಯುತ ಈರಪ್ಪ ಗಾಮ ಅವರ ತೋಟಕ್ಕೆ ಬಂದಿದ್ದೀವಿ. ಅವರು ನಮ್ಮ ಜಿ ಪಿ ಬಯೋಫರ್ಟ್ ಪ್ರೈವೇಟ್ ಲಿಮಿಟೆಡ್ ಪಂಜಾಬ್ ಕಂಪನಿಯ ಉತ್ಪನ್ನಗಳನ್ನು ಈ ಕಬ್ಬಿಗೆ ಉಪಯೋಗ ಮಾಡಿದ್ದಾರೆ. ಅವರು ಉಪಯೋಗ ಮಾಡಿದ ನಂತರ ಅವರಿಗೆ ಏನೇನು ವ್ಯತ್ಯಾಸ ಅನಿಸೈತಿ ಈರಪ್ಪ ಗಾಮ ಅವರ ಮುಖದ ನಿಂತರ ಕೇಳೋಣ. ಈಗ ಅವರ ಜೊತೆ ಶ್ರೀ ಆನಂದ್ ಚಟ್ಟರ್ ಅವರು ಇದ್ದಾರೆ. ಅವರು ಈ ಪ್ಲಾಟಿಗೆ ಸಜೆಸ್ಟ್ ಮಾಡಿದವರು. ಅವರೇ ಈರಪ್ಪರ, ನೀವು ಈಗ ಈ ಕಬ್ಬಿಗೆ ಏನೇನು ಕೊಟ್ರಿ ನಮ್ಮ ಜಿ ಪಿ ಬಯೋಪಾರ್ಟಿಂದ? ಗೊಬ್ಬರ ಅಂತ ಏನು ಕೊಟ್ಟಿಲ್ಲ ರೀ, ಸ್ಪ್ರೇ ಒಂದು ಮಾಡ್ಯವು. ಎಸ್, ಸ್ಪ್ರೇ ಮಾಡಿ, ಎರಡು ಸಲ ಸ್ಪ್ರೇ ಮಾಡ್ಯವು. ಆ ಸ್ಪ್ರೇ ಮಾಡಿದಕ್ಕೆ ಈ ಥರ ಬಂದತ್ತೆ ರೀ. ಈಗ ಆಚೆ ಕಡೆ ಒಂದು ಪ್ಲಾಟ್, ಆ ಪ್ಲಾಟಿಗೆ ಮೂಡ್ಬೇಕಂತೇಳಿ ಬಿಟ್ಟವ್ರಿ ಅದನ್ನು. ಆ ಪ್ಲಾಟ್ ಆ ಪ್ಲಾಟಿಗೆ ಈ ಪ್ಲಾಟಿಗೆ ಏನಾರ ವ್ಯತ್ಯಾಸ ಆಗೈತೆ ರೀ? ಅದು ಸ್ವಲ್ಪ ಇದಕ್ಕೆ ಡೌನ್ ಐತೆ ರೀ, ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇದಾಗೈತೆ ಅಂದ್ರೆ ಈಗ ನಮ್ಗೆ ನಾವು ಕೊಟ್ಟಿದ್ದ ಔಷಧ ನಿಮ್ಗೆ ಆಗೈತೆ. ಸ್ಪ್ರೇ ಗ್ರೋ ಮತ್ತು ಸ್ಟಿಕ್ ಬ್ಲೂಮ್ ಮಾಡಿರಲ್ಲ, ಮೂರು ಮಾಡಿರಿ. ಇದು ಎಷ್ಟು ತಿಂಗಳ ಕಬ್ಬು ರೀ? ಇದು ಎರಡೂವರೆ ತಿಂಗಳ ನೋಡ್ರಿ, ಎರಡೂವರೆ ತಿಂಗಳ ಕಬ್ಬು ಐತೆ ರೀ. ಈಗ ಆ ಕಡೆ ನೀವು ಕಬ್ಬು ನೋಡಿದ್ರಂತಂದ್ರೆ ಅದು ಸಣ್ಣದೈತೆ, ಸಿಕ್ಕಾಪಟ್ಟಿ ವ್ಯತ್ಯಾಸ. ಹಾಂ ರೀ, ಈಗ ಇದು ಎರಡು ನೀವು ಇದು ಮಾಡಿದರೆ ಈ ಕಡೆದು ಆ ಕಡೆದು ಮಾಡಿಲ್ಲ, ಈ ಕಡೆದು ಮಾಡಿರಿ ನೀವು, ಮ್ಯಾಗಿನ ಕಟ್ಟಿ ಬಿಟ್ಟಿರಿ ಏನು ರೀ. ಈಗ ಇದಕ್ಕೆ ಮರಿ ಈಗ ಎರಡೂವರೆ ತಿಂಗಳಿಗೆ ಮರಿ ಎಷ್ಟು ಹೊಡೆದಾವ ಸರ್? ಇವು ಭಾಳ ಐತೆ ಸರ್, ಅದು ಎಣಿಸಕ್ಕೆ ಬರಲ್ಲ. ಒಂದು ಸ್ವಲ್ಪ ಎನಿಸಿ ಇದು ಒಂದು ಇದು ರೋಗಿಂದ ಎನಿಸ್ಬಿಡ್ರಲ್ಲ, ಭಾಳ ಐತೆ ಸರ್. ಅದು ಎನಿಸ್ರಿ, ಸ್ವಲ್ಪ ಎನಿಸ್ರಿ ಬರೀ. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು 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 ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ನೂರು ಮೂವತ್ತೆರಡು ಮರಿ ಐತೆ ರೀ, ಎರಡೂವರೆ ತಿಂಗಳ ಕಬ್ಬು ಐತಿ ಏನು ರೀ? ನೀವು ಕೆಮಿಕಲ್ ಏನೂ ಹಾಕಿಲ್ಲ? ಇಲ್ಲ ಹಾಕಿಲ್ಲ, ಮೊದಲ ವರ್ಷ ಡಿ ಎ ಪಿ ಅಟ್ಟ ಕೊಟ್ಟಿದ್ದು, ಒಳ್ಳೇನು ಕೊಟ್ಟಿಲ್ಲ ರೈಟ್ರಿ. ಈಗ ನೀವು ಬೇರೆ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ನಾವು ಈ ಥರ ಮಾಡಿ